ಎಸ್, ಮುಂದಿನ ಸುದ್ದಿ. ಭಾರತದ ಅಥ್ಲೀಟ್ ನೀರಜ್ ಚೋಪ್ರಾ ಮತ್ತೊಮ್ಮೆ ಭಾರಿ ಸುದ್ದಿಯಲ್ಲಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ನಂತರ ಅಥ್ಲೆಟಿಕ್ಸ್ ತಾರೆ ನೀರಜ್ ಚೋಪ್ರಾ ಈಗ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಕ್ರೀಡಾಪಟುವಾಗಿ ವಿಶ್ವ ಚಾಂಪಿಯನ್ ಆಗುವ ಪ್ರಯಾಣ ನೀರಜ್ಗೆ ಸುಲಭವಾಗಿರಲಿಲ್ಲ. ನೀರಜ್ ಫಿಟ್ನೆಸ್ ಕಾಯ್ದುಕೊಂಡಿದ್ದು ಹೇಗೆ ಅಂತ ತಿಳ್ಕೊಂಡಾಗ, ಹರಿಯಾಣದ ಪಾಣಿಪತ್ನಲ್ಲಿ ವಾಸಿಸುವ ನೀರಜ್ ಬಾಲ್ಯದಲ್ಲಿ ಸಾಕಷ್ಟು ತೂಕ ಹೊಂದಿದ್ರಂತೆ. ಆದರೂ ಅವರು ಪ್ರಸ್ತುತ ವಿಶ್ವದ ಅತ್ಯಂತ ಫಿಟ್ ಕ್ರೀಡಾಪಟುಗಳಲ್ಲೊಬ್ಬರು. ಫಿಟ್ ಆಗಿರಲು ಅವರೇನು ಮಾಡಿದ್ರು ನೋಡೋಣ. ಅಂದರೆ ಸ್ಟೈಲಿಶ್ ಲುಕ್ ಮತ್ತು ಫಿಟ್ನೆಸ್ ಕಾರಣದಿಂದ ನೀರಜ್ ಚೋಪ್ರಾ ಜನರಲ್ಲಿ ವಿಶೇಷವಾಗಿ ಹುಡುಗಿಯರಲ್ಲಿ ಹೆಚ್ಚು ಕ್ರೇಜನ್ನು ಹುಟ್ಟಾಕಿದ್ದಾರೆ. ನೀರಜ್ ಸಾಮಾನ್ಯವಾಗಿ ಸಲಾಡ್ ಅಥವಾ ಹಣ್ಣುಗಳಂಥ ವಸ್ತುಗಳನ್ನು ತಿನ್ನಲು ಇಷ್ಟಪಡ್ತಾರೆ. ಇದೆಲ್ಲದರ ಹೊರತಾಗಿ ಅವರು ಗ್ರಿಲ್ಡ್ ಚಿಕನ್ ಬ್ರೆಸ್ಟ್ ಮತ್ತು ಮೊಟ್ಟೆಗಳಂಥ ಆಹಾರವನ್ನು ಸಹ ತಿಂತಾರೆ. ಇದಲ್ಲದೆ ನೀರಜ್ ಚೋಪ್ರಾ ಸಿಹಿ ತಿಂಡಿಗಳನ್ನು ಸಹ ಇಷ್ಟಪಡ್ತಾರೆ. ಸಂದರ್ಶನವೊಂದರಲ್ಲಿ ಅವರು ಮಾತಾಡ್ತಾ ಚೀಟ್ ಮೀಲ್ನಲ್ಲಿ ಸ್ವೀಟ್ ಹೆಚ್ಚಾಗಿ ತಿನ್ನಲು ಬಯಸ್ತೀನಿ ಅಂತ ಹೇಳಿದರು. ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಸ್ವೀಟ್ ಎಷ್ಟು ಇಷ್ಟ ಅನ್ನೋದು. ಅವರು ಸಾಮಾನ್ಯವಾಗಿ ಭಾಳ ಸೀಮಿತ ಪ್ರಮಾಣದ ಸಿಹಿ ತಿಂಡಿಗಳನ್ನು ತಿಂತಾರಂತೆ. ನೀರಜ್ ಚೋಪ್ರಾ ತುಪ್ಪದಿಂದ ಮಾಡಿದ ಮನೆಯಲ್ಲಿ ತಯಾರಿಸಿದ ಚುರ್ಮವನ್ನು ತುಂಬ ಇಷ್ಟಪಡ್ತಾರೆ. ಇದಲ್ಲದೆ ಸಲ್ಮಾನ್ ಮೀನು ಕೂಡ, ಸಾಲ್ಮನ್ ಮೀನು ಕೂಡ ನೀರಜ್ ಅವರ ಡಯಟ್ ಭಾಗ. ಎಲ್ಲಕ್ಕಿಂತ ಹೆಚ್ಚಾಗಿ ರಿಫ್ರೆಶ್ ಆಗೋಕ್ಕೆ ನೀರಜ್ ಚೋಪ್ರಾ ಅತಿ ಹೆಚ್ಚು ಪಾನಿಪುರಿ ತಿನ್ನಲು ಇಷ್ಟಪಡ್ತಾರಂತೆ. ಪಾನಿಪುರಿ ತಿನ್ನೋದ್ರಿಂದ ಡಯಟ್ಗೆ ಮತ್ತು ಫಿಟ್ನೆಸ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಒಲಿಂಪಿಕ್ಸ್ ಪದಕ ವಿಜೇತ ನೀರಜ್ ಚೋಪ್ರಾ ಅವ್ರು ಹೇಳಿದ್ದಾರೆ. ಇದೆಲ್ಲ ಕಡೆ ಟ್ರೆಂಡ್ ಆಗ್ತಾಯಿದೆ. ಹೀಗಾಗಿ ಹೆಣ್ಮಕ್ಳು ಜಾಸ್ತಿ ಪಾನಿಪುರಿ ತಿಂತಾರಲ್ಲ, ಗಂಡು ಮಕ್ಕಳು ತಿನ್ನಬೇಕಿನ್ನ. ಫಿಟ್ನೆಸ್ ಮತ್ತು ಫಿಟ್ನೆಸ್ಗೆ ಇದ್ದಿದ್ದು ಯಾವುದೇ ಸಮಸ್ಯೆ ಇಲ್ಲ ಅಂತ ನೀರಜ್ ಚೋಪ್ರಾ ಹೇಳಿದ್ದಾರೆ. ಈ ಧೋನಿ ಇದಕ್ಕಿದ್ದಂಗೆ ಆರಂಭಿಕ ದಿನಗಳ ಚೈನಾದಾಗ ಧೋನಿ ಫಿಟ್ನೆಸ್ ರಹಸ್ಯ ಏನಂದರೆ ಅತಿ ಹೆಚ್ಚು ಹಾಲು ಕುಡಿತಾರೆ ಅಂತಿದ್ರು. ಈಗ ನೀರಜ್ ಚೋಪ್ರಾ ಅತಿ ಹೆಚ್ಚು ಪಾನಿಪುರಿ ತಿಂತಾರೆ ಅಂತ. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.